ಇವತ್ತು ಇಡೀ ಪ್ರಪಂಚವನ್ನೇ ಕಾಡ್ತಕ್ಕಂತ ಮಹಾರೋಗ. 140 ದೇಶಗಳಲ್ಲಿ ಇವತ್ತು ಇದರ ಭಯದ ನೆರಳದಲ್ಲಿರ್ತಕ್ಕಂಥದ್ದಾಗಿದೆ. ಈಗಾಗಲೇ ಪ್ರಪಂಚದಲ್ಲಿ 7,000 ಹೆಚ್ಚು ಜನ ನಿಧನ ಹೊಂದಿದ್ದಾರೆ. 100,000 ಹೆಚ್ಚು ಜನ ಸೋಂಕಿನಿಂದ ಬಳಲ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಜನತೆಗೆ ನಾನು ವಿನಂತಿ ಮಾಡುವಂಥದ್ದು, ಯಾರೂ ಕೂಡ ಈ ಕಾಯಿಲೆಯನ್ನು ಹಗುರವಾಗಿ ತಗೊಳ್ಬಾರ್ದು. ಯಾರಿಗೂ ವೈರಸ್ ಬಂದಿರ್ತದಂತಕ್ಕಂಥದ್ದು ಕೂಡ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಈ ಬೇಸಿಗೆ ಪ್ರಾರಂಭ ಆಗುವವರೆಗೆ ಒಂದು 10-15 ದಿವಸ ಆದರೆ ಬಿಸಿಲು ಹೆಚ್ಚು ಪ್ರಾರಂಭ ಆದಮೇಲೆ ಆಟೋಮೆಟಿಕ್ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ವೈದ್ಯರ ಸಲಹೆ ಇದೆ. ಅದಕ್ಕಾಗಿ ನಾವು ಎಲ್ಲರೂ ಕೂಡ ಜಾಗೃತಿಯಿಂದ ಇರಬೇಕು ಅಂಥೇಳಿ ಮನವಿ ಮಾಡ್ತೇವೆ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸರ್ಕಾರ ಸಾಕಷ್ಟು ಮಾರ್ಗದರ್ಶನವನ್ನು ಮಾಡಿದೆ, ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರವೂ ಕೂಡ ಈಗಾಗಲೇ ಮಾರ್ಗದರ್ಶನ ಮಾಡಿ ಸಲಹೆ ಸೂಚನೆಗಳನ್ನು ಕಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಜನ ತಪ್ಪದೆ ನಡ್ಕೊಳ್ಬೇಕು, ಮಾರ್ಗಸೂಚಿಯನ್ನು ಪಾಲಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಮಾಧ್ಯಮದ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೇನೆ. ಕಲಬುರಗಿಯಲ್ಲಿ ಒಬ್ಬರು ನಿಧನರಾದರು. ನಿಧನರಾದಂಥ ವ್ಯಕ್ತಿಗೆ ಚಿಕಿತ್ಸೆಯನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟ್ರಿಗೂ ಕೂಡ ಬಂದಿದೆ ಅನ್ನೋದು ಭಾಳ ನೋವಿನ ಸಂಗತಿ. ಅದು ಅಲ್ಲದೇ ಇನ್ನೂ 3-4 ಜನರದ್ದು ಸ್ಯಾಂಪಲ್ಸನ್ನು ಕಳಿಸ್ಕೊಟ್ಟಿದ್ದಾರೆ. ಅದು ಇವತ್ತು ಸಂಜೆವರೆಗೂ ಬರಬಹುದು ಲ್ಯಾಬೊರೇಟ್ರಿಯಿಂದ ರಿಪೋರ್ಟು ಅಂಥೇಳಿ ಕಾಯ್ತಾ ಇದೆ. ಅದಲ್ಲದೇ ಬೆಂಗಳೂರಿನಲ್ಲೂ ಕೂಡ ಪ್ರತಿನಿತ್ಯ ಒಂದಲ್ಲ ಒಂದು ಹೊಸದು ಸುದ್ದಿಗಳನ್ನು ನಾವು ಕೇಳ್ತಾ ಇದ್ದೀವಿ. ಅದಕ್ಕಾಗಿ ನಾನು ಇಡೀ ನಾಡಿನ ಜನತೆಗೆ ವಿನಂತಿ ಮಾಡುವಂಥದ್ದು, ಯಾರೂ ಕೂಡ ಹೆಚ್ಚು ಪ್ರಯಾಣವನ್ನು ಮಾಡಬಾರ್ದು, ಹೊರಗಡೆ ಹೋಗಬಾರ್ದು, ಸೋಂಕಿತ ಪ್ರದೇಶಗಳಲ್ಲಿ ಹೆಚ್ಚು ಓಡಾಟವನ್ನು ಮಾಡಬಾರ್ದು ಅಂತಕ್ಕಂಥದ್ದಿದೆ. ಮತ್ತು ಸರ್ಕಾರ ಈಗಾಗಲೇ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದೆ. ಬಹುಶಃ ಇಡೀ ದೇಶದಲ್ಲಿ ಮೊಟ್ಟ ಮೊದಲಿಗೆ ಹೆಚ್ಚು ಕಠಿಣ ಕ್ರಮಗಳನ್ನ ತಗೊಂಡಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ. ಆ ನಿಟ್ಟಿನಲ್ಲಿ ಮಾರ್ಗಸೂಚಿಯನ್ನು ಕೂಡ ಕಳಿಸಿದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವತ್ತು ನಮ್ಮ ಅಧಿಕಾರಿಗಳು ಇಡೀ ರಾಜ್ಯದಲ್ಲಿ 30 ಜಿಲ್ಲೆಯಲ್ಲಿ ಮಾಡ್ತಾ ಇರೋದು ಕಂಡು ಬಂದದ. ಆದರೂ ಕೂಡ ನಾವಿನ್ನೂ ಎಚ್ಚರಿಕೆಯನ್ನು ವಹಿಸಬೇಕು ಅಂತಕ್ಕಂಥ ಕಾರಣಕ್ಕಾಗಿ ಸಲಹೆ ಸೂಚನೆಗಳನ್ನು ನೀಡ್ತಾ ಇದ್ದೀವಿ. ಮತ್ತೆ ಸರ್, ಇದು ಸ್ಕ್ರೀನಿಂಗ್ ನಾವು ಈಗಾಗಲೇ ಏರ್ಪೋರ್ಟ್ ಮತ್ತೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮತ್ತೆ ರೈಲ್ವೆ ಸ್ಟೇಷನ್ ಅಲ್ಲಿ ಸಹ ಟೀಮ್ಸ್ ಹಾಕ್ಬಿಟ್ಟು ಇದನ್ನ ಥರ್ಮಲ್ ಸ್ಕ್ಯಾನರ್ಸ್ ಜೊತೆ ನಾವು ಸ್ಕ್ರೀನಿಂಗ್ ಮಾಡ್ತಾ ಇದೀವಿ ಸರ್. ಮತ್ತೆ ಈಗಾಗಲೇ ಜಿಲ್ಲೆಯಲ್ಲಿ ಸರ್ ನಿನ್ನೆವರೆಗೂ 2 ಕಂಟ್ರೋಲ್ ರೂಮ್ ಅಂದ್ರೆ ಕಾಲ್ ಸೆಂಟರ್ ಅಲ್ಲಿ 2 ನಂಬರ್ ಇತ್ತು ಸರ್, ಈಗ ಇನ್ನೊಂದ್ 2 ನಂಬರ್ ಹಾಕ್ಸ್ಕೊಂಡಿದ್ವಿ ಸರ್. ಅದರಲ್ಲಿ ಈ ಮಾಹಿತಿ ನಮ್ಗೆ ಜನರು ಸಾಕಷ್ಟು ಮಾಹಿತಿ, ಇವತ್ತು ಒಂದೇ ದಿವಸ ಸರ್ ನಮ್ಗೆ 80 ಕಾಲ್ ಬಂದಿದೆ ಸರ್ ಇದ್ರ ಬಗ್ಗೆ ಜನರು ಮಾಹಿತಿ ಕೊಡ್ತಾ ಇದ್ದಾರೆ ಸರ್. ಮತ್ತೆ ಸರ್, ಪ್ರೈವೇಟ್ ಆಸ್ಪತ್ರೆ ಎಲ್ಲ ಡಾಕ್ಟರ್ಸ್ ಜೊತೆ ನಾವು ಇನ್ನು ಮೀಟಿಂಗ್ ಆಗಲೇ ಮಾಡಿದ್ದೀವಿ ಸರ್, ಮತ್ತೆ ಮೆಡಿಕಲ್ ಕಾಲೇಜ್ ಅವ್ರ ಜೊತೆ ಮಾಡಿದ್ದೀವಿ, ಮೀಟಿಂಗ್ಸ್ ಮಾಡಿದ್ದೀವಿ ಸರ್. ಮತ್ತೆ ವಿಶೇಷವಾಗಿ ಸರ್, ಈಗ ನಮ್ಮ ಆಫೀಸಲ್ಲಿ ಒಂದು 10 ಲೈನ್ಸ್ ತಗೊಂಡು ನಾವು ಈ ಯಾರು ಪ್ರೈಮರಿ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಅಂತ ಐಡೆಂಟಿಫೈ ಆಗಿದ್ದಾರೆ ಸರ್, ಅವರಿಗೆ ದಿನನಿತ್ಯ 3 ನಾವು ಅವರಿಗೆ ಫೋನ್ ಮಾಡಿ ಅವರ ಆರೋಗ್ಯದ ವ್ಯವಸ್ಥೆ ಸುಸ್ಥಿತಿ ಬಗ್ಗೆ ಮತ್ತೆ ಏನಿದೆ ಸ್ಟೇಟಸ್ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ ಸರ್. ಅದೇನೋ ಸಮಸ್ಯೆ ಇದೆ ಅಂತಂದ್ರೆ ಮತ್ತೆ ಅವ್ರನ್ನ ಸ್ಯಾಂಪಲ್ ತಗೊಂಡು ಇಮಿಡಿಯೇಟ್ಲಿ ಅವ್ರಿಗೆ ಬೇರೆ ಅವರಿಂದ ದೂರ